ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರಿಗೆ ಮೀಸಲಾತಿಯ ಹಕ್ಕು ಹಾಗೂ ಸಮಾಜದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ನೀಡಿದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮೀಸಲಾತಿಯ ಹಕ್ಕು ಹಾಗೂ ಸಮಾಜದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ನೀಡಿದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದರು. ನಗರದ ಗಾಂಧಿ ಚೌಕ್ನಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಪುರಸಭೆ ಚುನಾವಣೆ ಪ್ರಚಾರದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಎಲ್ಲ ಜಾತಿ ಧರ್ಮದವರಿಗೂ ಸಾಮಾಜಿಕ ನ್ಯಾಯ ಹಕ್ಕು ಹಾಗೂ ಬಡಜನರಿಗೆ ಜನಪ್ರಿಯ ಯೋಜನೆಗಳನ್ನು ಕೊಡುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡಿದೆ. ನಮಗೆ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಸೋಲಿಗೆ ಅಭಿವೃದ್ಧಿಯ ಕೆಲಸ ಮಾಡಿಲ್ಲ ಎಂಬ ಕಾರಣವಲ್ಲ, ಮತದಾರರು ಬಹುಮತ ಕೊಡಲಿಲ್ಲ, ಅದು ಬೇರೆ ಕಾರಣ ಇರಬಹುದು. ಆದರೆ ಕರ್ನಾಟಕವನ್ನು ದೇಶದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿದ ಹೆಮ್ಮೆ ನಮಗಿದೆ ಎಂದರು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಮತ್ತು ಪ್ರಚೋದನೆ ನೀಡುವಂತ ಕೆಲಸ ಬಿಜೆಪಿ ಮಾಡುತ್ತಿದೆ. ಇಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಗಗನಕ್ಕೆ ಏರಿಸುತ್ತಿದೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸರ್ಕಾರದ ಸಾಧನೆಗಳನ್ನು ಜನರಿಗೆ ಹೇಳಿ ಪಕ್ಷದ ಬಲವರ್ಧನೆಗೆ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಹೇಳಿದರು. ರಾಜಕೀಯದ ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ಈ ನಗರದ ಅಭಿವೃದ್ಧಿಯನ್ನ ಮಾಡತಕ್ಕಂಥದ್ದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ, ನಾವು ಬಹಳ ಪ್ರಾಮಾಣಿಕವಾಗಿ ಸಂಕೇಶ್ವರ ಊರಿನ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ನಮ್ಮ ಬ್ಲಾಕಿನ ಅಧ್ಯಕ್ಷರು ಕೂಡ ಬಹಳ ಸ್ಪಷ್ಟವಾಗಿ ಅವರ ಮನದಾಳದ ಮಾತುಗಳನ್ನು ಕೂಡ ಆಡಿದ್ದಾರೆ ಮತ್ತು ಅದಕ್ಕೆ ನಾವು ಬದ್ಧರಾಗಿ ಇರ್ತೀವಿ. ನಮಗೆ 2.5 ವರ್ಷ ಕೊಡಿ, ನೋಡಿ ನೀವು ನಮ್ಮ ಕೆಲಸ ಯಾವ ರೀತಿ ಮಾಡ್ತೀವಿ ಅಂತ ಅಂದ್ರೆ ಅತ್ಯಂತ ಭರವಸೆಯ ಮಾತುಗಳನ್ನ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲರ ಪರವಾಗಿ ಅವರು ಹೇಳಿದ್ದಾರೆ. ಇದು ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ಇವತ್ತು ಚುನಾವಣೆಗಳಲ್ಲಿ ನಾವು ಬಂದಾಗ ಆಶ್ವಾಸನೆ ನೀಡತಕ್ಕಂಥದ್ದು ಬಹಳ ಸುಲಭ, ಆದ್ರೆ ಕೆಲಸಗಳನ್ನು ಮಾಡಿ ತೋರಿಸ್ತಕ್ಕಂಥದ್ದು ಅಷ್ಟು ಸುಲಭ ಏನಲ್ಲ. ಇವತ್ತು ಈ ಒಂದು ಊರಿನ ಅಭಿವೃದ್ಧಿಯಲ್ಲಿ ಹಿಂದಿನ ಶಾಸಕರು ಏನ್ ಮಾಡಿದ್ದಾರೆ, ಇವತ್ತಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಕೂಡ ದೊಡ್ಡ ಪ್ರಶ್ನೆ ಬರ್ತದೆ. ಯಾಕಂದ್ರೆ ಇಲ್ಲಿಗೆ ಅನೇಕ ರೀತಿಯ ಅಭಿವೃದ್ಧಿಯ ಹಣವನ್ನು ಬಂದಿದ್ರು ಕೂಡ ಊರಿನ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಇವತ್ತು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದ್ರಿಂದ ಖಂಡಿತವಾಗಿ ಇವತ್ತು ಬದಲಾಯಿಸುವಂತ ಒಂದು ಸಂದರ್ಭ ಬಂದಿದೆ. ಮುಂದಿನ ಚುನಾವಣೆಯಲ್ಲಿ ಈ ಸಂಕೇಶ್ವರ ಪುರಸಭೆಯಲ್ಲಿ ಕಾಂಗ್ರೆಸ್ಸಿನ ಧ್ವಜವನ್ನು ಹಾರಿಸ್ತೀರಾ ಅಂತ ನನಗೆ ಪೂರ್ತಿ ವಿಶ್ವಾಸ ಇದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ಇದೆ, ಹಿಂದಿನ ಕೂಡ ನಮ್ಮ ಸರ್ಕಾರ ಪೂರ್ತಿಯಾದಂತಹ ಸರ್ಕಾರ ಇತ್ತು. ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಸರ್ಕಾರದ ಅವಧಿಯಲ್ಲಿ ಮಾಡಿರತಕ್ಕಂಥ ಕೆಲಸಗಳು ಅನೇಕ ಇದೆ, ಅದೆಲ್ಲವನ್ನು ಹೇಳ್ತಕ್ಕಂಥದ್ದು ಹೋದ್ರೆ ಈಗ ಸುಮಾರು 1 ಗಂಟೆ ಭಾಷಣ ಮಾಡಬೇಕಾಗ್ತದೆ. ಆದ್ರೆ ಇಷ್ಟು ಮಾತ್ರ ಹೇಳಕ್ ಬಯಸ್ತೇನೆ ನಾನು, ನಾವು ಕಳೆದ 5 ವರ್ಷದಲ್ಲಿ ನಮ್ಮ ಸರ್ಕಾರ ಏನಿತ್ತು, ಆ ಸರ್ಕಾರದ ಮುಖಾಂತರ ಕರ್ನಾಟಕ ರಾಜ್ಯದ ಹೆಸರನ್ನ ನಾವು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ. ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಬರತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಲಿಲ್ಲ ಅಂತ ಇವತ್ತು ಬಹಳ ಹೆಮ್ಮೆ ಅಂತ ನಾವು ಹೇಳಬಹುದು. ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು 5 ವರ್ಷ ಒಂದು ಸುಭದ್ರವಾದ ಸರ್ಕಾರವನ್ನು ಕೊಟ್ಟು ಆರ್ಥಿಕವಾದಂತಹ ಶಿಸ್ತಿನ ಕಾಪಾಡಿಕೊಂಡು ಈ ರಾಜ್ಯವನ್ನ ಅನೇಕ ಎಲ್ಲಾ ಕ್ಷೇತ್ರಗಳಲ್ಲಿ, ಅದು ನೀರಾವರಿ ಕ್ಷೇತ್ರ ಆಗಿರ್ಬೋದು ಅಥವಾ PWD ಮುಖಾಂತರ ರಸ್ತೆಗಳ ನಿರ್ಮಾಣ ಮಾಡತಕ್ಕಂಥದ್ದಾಗಿರ್ಬೋದು ಅಥವಾ ಮನೆಗಳನ್ನ ಕಟ್ಟುವಂತಹ ಯೋಜನೆಗಳಾಗಿರ್ಬೋದು ಅಥವಾ ದೀನ ದಲಿತರಿಗೆ ಅವರ ಓಣಿಗಳಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಅವರಿಗೆ ಪ್ರತ್ಯೇಕವಾದ ಹಣವನ್ನು ಕೊಡ್ತಕ್ಕಂಥದ್ದಿರ್ಬೋದು, ಈ ರೀತಿಯಾಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ಕೆಲಸವನ್ನ ಮಾಡಿದ್ದೇವೆ. ಎಲ್ಲಾ ಜಾತಿಯ ಧರ್ಮದ ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳು ಕೂಡ ನ್ಯಾಯಯುತವಾದಂತ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂತ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಿದ್ದೇವೆ. ಆದ್ರಿಂದ ನಮ್ಮ ಹಿಂದಿನ ಸೋಲ್ಗೆ ಕೆಲಸ ಮಾಡಿಲ್ಲ ಅಂತ ನಮ್ಮನ್ನು ಯಾರು ಕೂಡ ತಿರಸ್ಕಾರ ಮಾಡಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಏ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಲಿಲ್ಲ, ಇದು ಅತ್ಯಂತ ಕೆಟ್ಟ ಸರ್ಕಾರ, ಇದು ನಮ್ಮ ರಾಜ್ಯಕ್ಕೆ ಬಹಳ ಒಂದು ಹಿನ್ನಡೆ ಆಗ್ತಕ್ಕಂಥ ರೀತಿಯಲ್ಲಿ ಆಡಳಿತ ಕೊಟ್ಟರು, ಭ್ರಷ್ಟಾಚಾರ ಮಾಡಿಕೊಂಡು ಜಗಳ ಆಡಿಕೊಂಡು ಈ ಸರ್ಕಾರ ನಡೆಸಿದ್ರು ಅಂತ ಹೇಳ್ತಕ್ಕಂಥ ಮಾತು ಯಾರು ಆಡಲಿಲ್ಲ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತ್ಯಂತ
ರಾಜ್ಯವನ್ನ ಮುನ್ನಡೆಸತಕ್ಕಂತ ಕೆಲಸ ಮಾಡಿದ್ದೇವೆ. ನಾವು ಜನರ ಹತ್ರ ಇವತ್ತು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕೂಡ ನಮಗೆ ಮುಜುಗರ ಪಡ್ತಕ್ಕಂಥ ಒಂದು ಅಂಶ ಕೂಡ ಇಲ್ಲ. ಧೈರ್ಯವಾಗಿ ಹೋಗಿ ಓಟನ್ನು ಕೇಳ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಮಾಜಿ ಶಾಸಕ ಎಬಿ ಪಾಟೀಲ್ ಮಾತನಾಡಿ, ನಮ್ಮ ಅವಧಿಯಲ್ಲಿ ಹಿಡಕಲ್ ಡ್ಯಾಂನಿಂದ ಕುಡಿಯುವ ನೀರನ್ನು ತಂದ ನಂತರ ಸಂಕೇಶ್ವರ ನಗರವು ಅಭಿವೃದ್ಧಿ ಹೊಂದಿದ್ದು, ಆದರೆ ಕಳೆದ 10 ವರ್ಷಗಳಿಂದ ನಗರದಲ್ಲಿ ತಗ್ಗು ಬಿದ್ದ ರಸ್ತೆ, ನೀರು ಹರಿಯಲು ಚರಂಡಿ ಇಲ್ಲ, 24x7 ಕುಡಿಯುವ ನೀರು ಯೋಜನೆ ಕೇವಲ ಉದ್ಘಾಟನೆ ಮಾತ್ರ ಆಗಿದೆ, ಅಭಿವೃದ್ಧಿ ಮಾತ್ರ ಶೂನ್ಯ ಎಂದು ಹೇಳಿದರು. ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 23ರ ಪೈಕಿ 20 ಅಭ್ಯರ್ಥಿ ಆಯ್ಕೆ ಆಗಲಿವೆ. ಕಾರಣ, ಬರುವ ದಿನಾಂಕ 30ರಂದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನಿಮ್ಮ ಮತಗಳನ್ನು ನೀಡಿ ನಗರದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಅವಕಾಶ ಕೊಡಿ ಎಂದರು. ಸಂಕೇಶ್ವರ ಊರು ಒಂದು ಐತಿಹಾಸಿಕ ಊರು, ಶಂಕರಲಿಂಗ ದೇವಸ್ಥಾನ ಇದ್ದಂತ ಊರು. ಇವತ್ತು ಸಂಕೇಶ್ವರ ಬೆಳೆದು ನಿಂತ, ಸಂಕೇಶ್ವರ ಬೆಳಿಬೇಕಾದ್ರೆ ಪ್ರಥಮವಾಗಿ ಹಿರಣ್ಯಕೇಶಿ ಇದು ಗತಪ್ರಭಾವಿ ಗ್ರಾಮದಿಂದ ಶುದ್ಧ ಕುಡಿಯುವ ನೀರನ್ನ ತಗೊಂಡ್ಬಂದು 99 ಸರ್ಕಾರ ನಾವು ಮಾಡಿ, ಅದರ ನಂತರ ಸಂಕೇಶ್ವರ ಗರ್ಭೋದಿ ಮುಂದೆ 28 ಸಾವಿರ ಬಟ್ ವ್ಯವಸ್ಥೆ 10 ವರ್ಷ ಮುನ್ಸಿಪಾಲಿಟಿ ನಮಗಿಲ್ಲ. ನಾವು ನೋಡೋಣ ಏನ್ ಮಾಡ್ತಾರ ಅಂತ ಬಿಟ್ಟು ಬಿಟ್ಟಿದ್ವಿ. ಜನರಿಗೆ ಗೊತ್ತಾಗೈತೆ ಏನ್ ಮಾಡಿದಾರ. ಒಂದು ರಸ್ತೆ ಇಲ್ಲ, ಒಂದು ಗಟ್ಟರ ವ್ಯವಸ್ಥೆ ಇಲ್ಲ, ಕುಡಿ ನೀರಿನ ವ್ಯವಸ್ಥೆ ಸರಿಯಿಲ್ಲ. 24x7 ಅಂತ ಕೊಟ್ಟ ಸರ್ಕಾರ ಮದುವೆ ಮಾಡಿ ಉದ್ಘಾಟನೆ ಆಯ್ತಲ್ಲ, ಬರೀ ನೀರಿಲ್ಲ ಬರೋದ 24 hours. ಏನ್ರಿ ಆಲ್ರೆಡಿಗೆ ನಿಮ್ಮನ್ನ ಕೇಳಬೇಕಲ್ಲ, ಶಿಶುದಾಗ ಕೇಳಬೇಕು. ಯಾಕಂದ್ರೆ 24 hours ಬೋತಕ್ ನೀರು ಅವ ಗಟ್ಟ ಬಿಡ್ತಾರ, ಎಲ್ಲಿ ಬರಾಕತ್ತಾವ ನೀರು? 100 ರಸ್ತಾಗಳು ಹಡ್ಡ್ಯಾರ, ಮಂದಿ ನಡ್ಯಾಕ ಬರಾನಿಲ್ಲ, ಗಟ್ರಿ ವ್ಯವಸ್ಥೆ ಸರಿ ಇಲ್ಲ, ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ. ಕೆಲವೊಂದು ಓಣಿಯಾಗ ನಾ ಅಸೆಂಬ್ಲಿ ಎಲೆಕ್ಷನ್ ದಾಗ ಚುನಾವಣೆ ಪ್ರಚಾರ ಸಾಹೇಬ್ರೆ, ನೀವು ಇದ್ದಾಗ ಏನ್ ರಸ್ತಾ ಮಾಡಿದ್ರೆ ಅದ್ರ ಬಗ್ಗೆ ರಸ್ತಾನಾಗಿಲ್ಲ. ಹಂಗಾದ್ರೆ ಅನುದಾನನ ಬಂದಿದೆ ಇಲ್ಲಿ, ಅದಕ್ಕೆ ನಮ್ಮ ಅಧ್ಯಕ್ಷ ಸಂಜು ರೆಡ್ಡಿ ಹೋಗಿ ಲೆಕ್ಕ ತಕೊಂಬೋದು. ಮ್ಯಾಲ ಬಾರಪ್ಪ ಲೆಕ್ಕ ಲೆಕ್ಕ ತಕ್ಕೊಂಬಾರ್ದು. ಹಾದ ವರ್ಷ ಎಷ್ಟಪ್ಪ ಸರ್ಕಾರ ಅನುದಾನ ಕೊಟ್ಟಿತ್ತು? ಬಾಳಿಲ್ಲ, ಕೇವಲ 7.5 ಕೋಟಿ ಖರ್ಚಾಗೈತಿ. ಕಾಶಿಸಿದೆ ಖರ್ಚಾಗ 7.5 crore. ಪೇಪರ್ ವಾಲ ಸಂಕಲ್ಪ ಐತಿ ನಾ ನಿಮ್ ಕಾಲಿಗೆ ಓದ್ತೇನೆ. ಎಲ್ಲಿ ಆಗಿದ್ದು ಖರ್ಚ? ಎಲ್ಲಿ ಅಲ್ಲಿ ಹೋಗಿದ್ದು ನಾವು ಪಾದ ಹುಡುಗಿ ಎಲ್ಲ ಮನುಷ್ಯ ಹೇಳಿದ್ರು, ಏ ರಸ್ತ ಯಾಕಪ್ಪ ಆಗಿಲ್ಲ ಸಾಹೇಬ್ರ, ರಸ್ತ ಆಗೈತಿರ್ಲ ಅಂತ ಅಂದು. ಎಲ್ಲಿ ಆಗೈತಿ? ಬುಕ್ಕಿನ ಪುಸ್ತಕದ ಹತ್ರ ಆಗೈತ್ರಿ, ರೊಕ್ಕೆಲ್ಲ ಬಾಗ ಹೊಡಿಬಿಡ್ಲು. ಸಾಮಾನ್ಯ ಮನುಷ್ಯ ಸಂಕೇಶ್ವರ ಮೂರು ಜನ ಮಾತಾಡ್ತಾರ, ಯಾರಿಗೆ ತಾಕತ್ತಿ? ದಬಾಡಿಕಿ ಸಹಕಾರಗಳಿಗೆ ಅಂಜಿಕಿ ದುಡ್ಡ ಬಟ್ ನಮ್ ಸಂಕೇಶ್ವರ ಜನ ಬಹಳ ಸಾರ್ಯಾರ ಹುಕ್ಕೇರಿ ಸಂಕೇಶ್ವರ ಜನ. ಈ ಸಲ ಪಾರ್ಟಿ ಅಸೆಂಬ್ಲಿ ಎಲೆಕ್ಷನ್ ದಾಗ ಅಧ್ಯಕ್ಷರ ಯಾರು ಕೂಡ ಅಂಜಲ್ಲ, 5,000 ಮತಗಳಷ್ಟು ನನಗೆ ಖರ್ಚು ಕೊಡ್ತಾರೆ. ಸಂಕೇಶ್ವರ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜಯ್ ನಷ್ಟಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ, ಪುರಸಭೆಯಲ್ಲಿ ಏನು ನಡೆಯುತ್ತದೆ ಎಂದು ಗೊತ್ತಿದ್ದವರು ಯಾರೂ ಕೂಡ ಪ್ರಶ್ನೆ ಮಾಡುತ್ತಿಲ್ಲ ಎಂದರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಜಿಲ್ಲಾ ಅಧ್ಯಕ್ಷ ವಿನಯ್ ನಾವಲಟ್ಟಿ, ಉತ್ತಮ್ ಪಾಟೀಲ್, ಸಾಕಿನ್ ಸನದಿ, ವೀರ್ಕುಮಾರ್ ಪಾಟೀಲ್, ಸೂರಜ್ ಹೆಗಡೆ, ಪಿ ಮೋಹನ್, ನಗರದ ಹಿರಿಯರಾದ ನಾಗಪ್ಪನ ಕರಜಗಿ, ಗಂಗಾಧರ್ ಮುಡ್ಶಿ, ಜಯಪ್ರಕಾಶ್ ಕರಜಗಿ, ದಿಲೀಪ್ ಹೊಸಮನಿ, ಮಹೇಶ್ ಹಟ್ಟಿಹೊಳಿ, ಸಂತೋಷ್ ಮುಡಿಶಿ ಉಪಸ್ಥಿತರಿದ್ದರು. ನಗರದ ಕುರುಬ ಸಮಾಜದ ವತಿಯಿಂದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ಕಂಬಳಿ ಹೊದಿಸುವ ಮೂಲಕ ಸತ್ಕರಿಸಲಾಯಿತು.